ನಾವು ಇವಾಗ ಇವತ್ತು ಎಗ್ ರೈಸನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈಗ ನಮ್ಮ ಎಣ್ಣೆ ಕಾದಿದೆ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೆಂಪದಾಗಿ ಬೇಯಿಸ್ಕೊಳ್ಳಿ. ಅದನ್ನು ಲಘುನ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಅಂದರೆ ಈರುಳ್ಳಿ ಬೇಗನೆ ಬೇಯುತ್ತೆ. ಈಗ ನೋಡಿ ಈರುಳ್ಳಿ ಬ್ರೌನ್ ಕಲರಿಗೆ ಬರ್ತಾ ಇದೆ. ಅದಕ್ಕೆ ನಾವು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ನೀವು ಇದನ್ನು ಹಸಿ ಖಾರದಿಂದನೂ ಮಾಡಬಹುದು, ನಾವು ಒಣ ಖಾರದಿಂದ ಮಾಡ್ತಾ ಇದ್ದೇವೆ. ನಂತರ ಅದಕ್ಕೆ ಕಾಟ್ವಾ ಮಸಾಲನ್ನು ಹಾಕ್ಕೊಳ್ಳೋಣ. ನೀವು ಮಸಾಲ ಜಾಸ್ತಿ ತಿಂತಾ ಇದ್ರೆ ನಿಮಗೆ ಬೇಕಾದಷ್ಟು ಮಸಾಲ ಹಾಕ್ಕೊಳ್ಳಿ, ಇಲ್ಲಾದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಈಗ ಅದಕ್ಕೆ ಹವೇಶ್ ಪೌಡ್ರನ್ನು ಹಾಕ್ತಾ ಇದ್ದೀನಿ, ಅಂದರೆ ಧನಿಯಾ ಪೌಡ್ರ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ತೊಗೊಳ್ತಾ ಇದ್ದೀರಿ ಅದರ ಪ್ರಮಾಣದಷ್ಟು ಎಗ್ಗನ್ನು ತೆಗೆದುಕೊಳ್ಳಿ. ನಾವು ಈಗ ಎರಡು ಎಗ್ಗನ್ನು ಹಾಕ್ತಾ ಇದ್ದೀವಿ. ಸರಿಯಾಗಿ ಇದನ್ನು ತೆಗೆದುಕೊಳ್ಳಿ. ಇದನ್ನು ಸರಿಯಾಗಿ ಮಿಕ್ಸನ್ನು ಮಾಡ್ಕೊಂಡೀವಿ. ಈಗ ಇದಕ್ಕೆ ರೈಸನ್ನು ಹಾಕೋಣ. ನೋಡಿ, ನಾವು ಆಲ್ರೆಡಿ ರೈಸನ್ನು ಮಾಡ್ಕೊಂಡಿದ್ದೇವೆ. ಇದು ಸ್ವಲ್ಪ ಲೈಟಾಗಿರೋ ಮಸಾಲ ರೈಸ್ ಮಾಡಿ ಇದನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಇದಕ್ಕೆ ರೈಸನ್ನು ಹಾಕ್ಕೊತಾ ಇದ್ದೇವೆ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸೆ ಖಾರದಿಂದ ಮಾಡ್ಕೊಳ್ಳಿ, ಇನ್ನೂ ರುಚಿ ಸಖತ್ತಾಗಿ ಬರುತ್ತೆ, ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ನೋಡಿ ನೋಡಿ, ಈಗ ನಮ್ಮ ಎಗ್ ರೈಸ್ ರೆಡಿಯಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳಿ, ಮತ್ತಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ನಮ್ಮ ಎಗ್ ರೈಸ್ ರೆಡಿಯಾಗಿದೆ, ನೀವು ಇದನ್ನು ಟೇಸ್ಟ್ ಮಾಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ನೋಡ್ತಾ ಇದ್ದೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.